ಸಿದ್ಧಗಂಗಾ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಸೊ ಇವತ್ತು ಏಪ್ರಿಲ್ 20, 2021 ಪ್ರಚಲಿತ ಘಟನೆಗಳನ್ನ ಚರ್ಚೆ ಮಾಡೋಣ. ಸೊ ಇವತ್ತು ನಮಗೆ 9 ನ್ಯೂಸ್ ಆರ್ಟಿಕಲ್ಸ್ ಇದೆ, ಅವೆಲ್ಲವನ್ನು ನೋಡೋಣ. ಇದ್ರೆ ನೋಡೋಣ, ಒಂದನೇದು ಹೈಡ್ರೋಜನ್ ರೌಂಡ್ ಟೇಬಲ್. ಸೊ ಹೈಡ್ರೋಜನ್ ರೌಂಡ್ ಟೇಬಲ್ ಅಂತಂದ್ರೆ ಏನು, ಇದನ್ನ ಯಾರು ಆರ್ಗನೈಸ್ ಮಾಡಿದಾರೆ ಅಂತಂದ್ರೆ, ಇದೊಂದು ಇನಿಷಿಯೇಟಿವ್. ಇದು ಯಾರ ಒಂದು ಇನಿಷಿಯೇಟಿವ್ ಅಂತಂದ್ರೆ ಎನರ್ಜಿ ಫೋರಂ ಅಂತ ಕೇಳಿದಿರಿ, ಅಂಡ್ ದಿ ಫೆಡರೇಷನ್ ಆಫ್ ಇಂಡಿಯನ್ ಪೆಟ್ರೋಲಿಯಂ ಇಂಡಸ್ಟ್ರಿ ಏನಿದೆ ಅದು ಏನ್ ಮಾಡ್ತಾ ಇದೆ, ದೇ ಕಮ್ ಅಂಡರ್ ದಿ ಯಾವ ಮಿನಿಸ್ಟ್ರಿ ಆಫ್ ಪೆಟ್ರೋಲಿಯಂ ಅಂಡ್ ನ್ಯಾಚುರಲ್ ಗ್ಯಾಸ್ ಮಿನಿಸ್ಟರ್ ಒಳಗಡೆ ಬರುತ್ತೆ. ಸೊ ಅವರು ಒಂದು ಇನಿಷಿಯೇಟಿವ್ ನ ಶುರು ಮಾಡಿದ್ದಾರೆ. ಯಾಕೆ ಶುರು ಮಾಡಿದ್ದಾರೆ ಅಂತಂದ್ರೆ, ಈಗಿರುವಂತ ಏನು ಎನರ್ಜಿ ನಾವೆಲ್ಲದಕ್ಕೆ ಏನ್ ಮಾಡ್ತೀವಿ, ಪೆಟ್ರೋಲ್ ಆಗ್ಲಿ ಡೀಸೆಲ್ ಆಗ್ಲಿ ಎಲ್ಲ ಖರ್ಚು ಮಾಡ್ತೀವಿ, ದೀಸ್ ಆರ್ ದಿ ಸೋರ್ಸಸ್ ಆಫ್ ಎನರ್ಜಿ. ಇದು ಏನಂತಂದ್ರೆ ನಮ್ಮ ಎನ್ವಿರಾನ್ಮೆಂಟ್ ಗೆ ಬಹಳ ಒಂದು ಕಾರ್ಬನ್ ಪ್ರೊಡಕ್ಷನ್ ಅನ್ನ ಜಾಸ್ತಿ ಮಾಡುತ್ತೆ, ಕಾರ್ಬನ್ ಎಮಿಷನ್ ಜಾಸ್ತಿ ಆಗಿರೋದ್ರಿಂದ ಇವು ಹಾರ್ಮ್ಫುಲ್ ಸೋರ್ಸಸ್ ಆಫ್ ಎನರ್ಜಿ ಆಗಿರೋದ್ರಿಂದ ನಾವು ರಿನ್ಯೂವಲ್ ಎನರ್ಜಿ ಅಂತ ಏನ್ ಕರಿತೀವಿ ಅದನ್ನ ಬಹಳ ಈಗಿನ ಒಂದು ಮಹತ್ವ ಪಡ್ಕೊಳ್ಳುತ್ತೆ. ಈಗ ವಿಂಡ್ ಎನರ್ಜಿ ಆಗಿರಲಿ, ಸೋಲಾರ್ ಎನರ್ಜಿ ಆಗಿರಲಿ, ಸೂರ್ಯನಿಂದ ಬರುವಂತ ಒಂದು ಕಿರಣದಿಂದ ಉತ್ಪತ್ತಿ ಆಗಿರುವಂತಹ ಸೋಲಾರ್ ಎನರ್ಜಿ ಬಹಳ ಮಹತ್ವವನ್ನು ಪಡ್ಕೊಳ್ಳುತ್ತೆ. ಅದೇ ತರ ಹೈಡ್ರೋಜನ್ ಎನರ್ಜಿ ಕೂಡ ಬಹಳ ಮಹತ್ವವನ್ನು ಪಡ್ಕೊಳ್ತಾ ಇದೆ. ನಮ್ಗೆಲ್ಲ ಗೊತ್ತು ನೀರು, ವಾಟರ್. ವಾಟರ್ ಅಂದ್ರೆ ಏನು, H2O. ಸೊ ಹೆಚ್ ಅಂದ್ರೆ ಏನು, ಹೈಡ್ರೋಜನ್. ಸೊ ಇದು ನೀರಲ್ಲಿ ತುಂಬಾ ಇದು ಕಂಡು ಬರುತ್ತೆ, ಹಾಗೂ ನಮ್ಮ ಅಟ್ಮಾಸ್ಫಿಯರ್ ಅಲ್ಲಿ ಏನು ಹೈಡ್ರೋಕಾರ್ಬನ್ಸ್ ಅಂತ ನಾವೇನ್ ಕರಿತೀವಿ, ಮೀಥೇನ್ ಆಗ್ಲಿ, ಬ್ಯೂಟೇನ್ ಆಗ್ಲಿ, ಎಲ್ಲದರಲ್ಲೂ ನಮ್ಗೆ ಏನ್ ಬರುತ್ತೆ, ಮೋಸ್ಟ್ ಆಫ್ ದಿ ಲೈಕ್ ಹೈಡ್ರೋಕಾರ್ಬನ್ಸ್ ಅಲ್ಲಿ ಈ ಹೈಡ್ರೋಜನ್ ಇದೆ. ಸೊ ಆ ಕಾರಣಕ್ಕೋಸ್ಕರ ಈ ಹೈಡ್ರೋಜನ್ ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನ ಎನರ್ಜಿ, ಈ ಒಂದು ಎನರ್ಜಿ ಉತ್ಪಾದನೆ ಮಾಡೋಕ್ಕೋಸ್ಕರ ಅದನ್ನ ಯೂಸ್ ಮಾಡೋದು ಈ ಒಂದು ಹೈಡ್ರೋಜನ್ ರೌಂಡ್ ಟೇಬಲ್ ನ ಇನಿಷಿಯೇಟಿವ್ ನ ಒಂದು ಉದ್ದೇಶ ಆಗಿದೆ. ಸೊ ಹೈಡ್ರೋಜನ್ ಎಕಾನಮಿ ಇನ್ವೆಸ್ಟ್ ಫ್ಯೂಚರ್. ಈ ಫ್ಯೂಚರ್ ಅಲ್ಲಿ ಇದೇ ಒಂದು ಎನರ್ಜಿನ ಯೂಸ್ ಮಾಡುವಂತ ಒಂದು ದೂರದೃಷ್ಟಿಯನ್ನ ಸರ್ಕಾರ ಕೂಡ ಹೊಂದಿದೆ. ಯಾಕಂದ್ರೆ ಇದು ನಾನ್ ಇಟ್ಸ್ ಅ ರಿನ್ಯೂವಲ್ ಎನರ್ಜಿ, ಹಾಗೂ ಇದು ಲೆಸ್ ಎಫೆಕ್ಟಿವ್, ಲೆಸ್ ಹಾರ್ಮ್ಫುಲ್ ಫಾರ್ ದಿ ಎನ್ವಿರಾನ್ಮೆಂಟ್. ಹಾಗೂ ಇದಕ್ಕೆ ಈ ಒಂದು ಹೈಡ್ರೋಜನ್ ಉಪಯೋಗ ಮಾಡೋದಕ್ಕೆ ಏನೇನು ಒಂದು ಸಮಸ್ಯೆಗಳಿದೆ, ಯಾಕೆ ಇದನ್ನ ನಾವು ಬೇರೆ ಒಂದು ಪೆಟ್ರೋಲ್ ತರ ಅಥವಾ ಡೀಸೆಲ್ ತರ ಇದನ್ನ ಉಪಯೋಗ ಮಾಡೋಕ್ಕಾಗಲ್ಲ ಅಂತಂದ್ರೆ, ಇದೇನ್ ಮಾಡೋದು, ಒಂದು ಉತ್ಪತ್ತಿ ಮಾಡೋದು ಏನಿದೆಯಲ್ಲ ಅದನ್ನ ಬಹಳ ಸಮಸ್ಯೆ ಇದೆ. ಯಾಕಂದ್ರೆ ಇದನ್ನ ಎಲ್ಲಿ ನಾವು ಇಡಬೇಕು ಅನ್ನೋದು ಕೂಡ ಬಹಳ ಒಂದು ಇದು ಚಾಲೆಂಜಿಂಗ್ ಟಾಸ್ಕ್ ಆಗಿದೆ. ಇನ್ನೊಂದೇನಪ್ಪಾ ಅಂತಂದ್ರೆ, ಸ್ಟೋರೇಜ್ ಆಗ್ಲಿ, ಪೈಪ್ ಲೈನ್ ಆಗ್ಲಿ, ಇದಕ್ಕೆ ಮತ್ತು ಇಂಜಿನ್ ಸದ್ಯಕ್ಕೆ ಈ ಒಂದು ಹೈಡ್ರೋಜನ್ ಮೇಲೆ ನಡೆಯುವಂತ ಇಂಜಿನ್ ಗಳು ನಮ್ಮ ದೇಶದಲ್ಲಿ ಇಲ್ಲ, ಅದು ತುಂಬಾ ಕಡಿಮೆ ಇದೆ. ಸೊ ಹಾಗಿರೋದ್ರಿಂದ ಕೂಡ ಈ ಹೈಡ್ರೋಜನ್ ಉತ್ಪಾದನೆ ಮಾಡೋದು ಈ ಸದ್ಯದ ಮಟ್ಟಿಗೆ ಅದು ಚಾಲೆಂಜಿಂಗ್ ಆಗಿದೆ. ಬಟ್ ಮುಂದೆ ಬರೋ ದಿನಗಳಲ್ಲಿ ಹೈಡ್ರೋಜನ್ ಅನ್ನು ಉಪಯೋಗ ಮಾಡ್ಕೊಳ್ಳೋದು ಬಹಳ ಮಹತ್ವದ, ಯಾಕಂದ್ರೆ ಇದು ರಿನ್ಯೂವಲ್ ಎನರ್ಜಿ, ಹಾಗೂ ಇಟ್ ಈಸ್ ವೆರಿ ಲೆಸ್ ಹಾರ್ಮ್ಫುಲ್ ಫಾರ್ ದಿ ಎನ್ವಿರಾನ್ಮೆಂಟ್. ಸೇಫ್ಟಿ ಕನ್ಸರ್ನ್ ಏನಪ್ಪಾ ಅಂತಂದ್ರೆ, ಏನ್ ಸೇಫ್ಟಿ ಕನ್ಸರ್ನ್, ಇದೇನಪ್ಪಾ ಅಂದ್ರೆ ಇದು ಬಹಳ ರಿಯಾಕ್ಟಿವ್ ಎಲಿಮೆಂಟ್ ಆಗಿರೋದ್ರಿಂದ ನೋಡಬಹುದು. ಹೈಡ್ರೋಜನ್ ಆಗಿ ನಮ್ಗೆ ಇಂಡಿವಿಜುವಲ್ ಎಲಿಮೆಂಟ್ ನಮ್ಗೆ ಎಲ್ಲೂ ನಮ್ಮ ಒಂದು ಸೃಷ್ಟಿಯಲ್ಲಿ ನಮಗೆ ಸಿಗೋದಿಲ್ಲ. ಇದು ಯಾವಾಗ್ಲೂ ನಮಗೆ H2O ಸಿಗುತ್ತೆ, ನೀರಾಗಿ ಸಿಗುತ್ತೆ, ಹೈಡ್ರೋಕಾರ್ಬನ್ಸ್ ಆಗಿ ಸಿಗುತ್ತೆ, ಯಾವಾಗ್ಲೂ ಹೈಡ್ರೋಜನ್ ಅಲೋನ್ ನಮಗೆ ಸಿಗೋದಿಲ್ಲ. ಆಗಿರೋದ್ರಿಂದ ಇದರಿಂದ ನಮ್ಗೆ ಏನರ್ಥ ಆಗುತ್ತೆ, ಇಟ್ ಈಸ್ ವೆರಿ ರಿಯಾಕ್ಟಿವ್. ರಿಯಾಕ್ಟಿವ್ ಅಂತಂದ್ರೆ ಏನು, ಬಹಳ ಅದು ಅದನ್ನ ನಾವು ಸೇಫ್ ಆಗಿಡಬೇಕಾಗುತ್ತೆ. ಸೇಫ್ ಆಗಿಡದೇ ಇದ್ರೆ ರಿಯಾಕ್ಟ್ ಆಗಿಬಿಟ್ಟು ಅದು ಬೇರೆ ಒಂದು ಹಾನಿ ಕೂಡ ಅದು ಮಾಡುವಂತ ಸಂಭವಗಳಿರುತ್ತೆ. ಸೊ ಆಗಿರೋದ್ರಿಂದ ಚಾಲೆಂಜಸ್ ಏನಿದೆ, ಅದನ್ನ ಸ್ಟೋರ್ ಮಾಡೋದು ಮತ್ತು ಇಂಜಿನ್ ಗಳು ಪ್ರೊಡ್ಯೂಸ್ ಮಾಡೋದು, ಇದನ್ನ ಉಪಯೋಗ ಮಾಡುವಂತ ಇಂಜಿನ್ ಗಳು ಪ್ರೊಡ್ಯೂಸ್ ಮಾಡೋದು, ಇದು ಕೂಡ ನಮಗೆ ಸದ್ಯದ ಮಟ್ಟಿಗೆ ಚಾಲೆಂಜಸ್ ಇದೆ. ಸೊ ಇಲ್ಲಿ ನೋಡ್ಬೋದು, ಸದ್ಯಕ್ಕೆ ಹೈಡ್ರೋಜನ್ ಯೂಸ್ ಮಾಡ್ತಾ ಇದ್ರು ಕೂಡ ನಮ್ಗೆ ಇದು ಸ್ಲೋಲಿ ಇವಾಗ ಅದು ನಮಗೆ ಈ ನಮ್ಮ ದೇಶದ ಒಂದು ಆರ್ಥಿಕ ಪರಿಸ್ಥಿತಿಯಲ್ಲಿ ನಾವು ಹೈಡ್ರೋಜನ್ ಉಪಯೋಗ ಮಾಡೋಕೆ ಶುರು ಮಾಡಿದೀವಿ ಸ್ಲೋ ಆಗಿ. ಬಟ್ ಮುಂದಿನ ದಿನಗಳಲ್ಲಿ ಅದು ಜಾಸ್ತಿ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ಹೇಗೆ ಹೈಡ್ರೋಜನ್ ಪ್ರೊಡ್ಯೂಸ್ ಮಾಡ್ತಾರೆ ಅಂತ ಹೇಳಿ, ಇದು ಎಲೆಕ್ಟ್ರೋಲೈಸರ್. ಇಲ್ಲಿ ಏನಂತಂದ್ರೆ ಇಲ್ಲಿ ನಮ್ಗೆ ಏನು ಲೈಕ್ ಸೊ ರಿನ್ಯೂವಲ್ಸ್ ಎಲ್ಲ ಏನಂತ, ಇದು ಸೋಲಾರ್ ಎನರ್ಜಿ, ಇದು ವಿಂಡ್ ಎನರ್ಜಿ, ಇಲ್ಲಿ ಏನ್ ಮಾಡ್ತಾರೆ, ಇದು ಸ್ಪ್ಲಿಟ್ ಆಗುತ್ತೆ. ಸೊ ಈ ಸ್ಪ್ಲಿಟ್ ಆಗಿ ಏನ್ ಮಾಡುತ್ತೆ, ಇಲ್ಲಿ ಹೈಡ್ರೋಜನ್ ಫ್ಯೂಲ್ ಆಗಿ ಇದು ಕನ್ವರ್ಟ್ ಮಾಡುತ್ತೆ, ಯಾವುದು ಎಲೆಕ್ಟ್ರೋಲೈಸರ್. ಸೊ ಇದು ಮಾಡಬಹುದು, ಈ ಪ್ರೊಡ್ಯೂಸ್ ಹೈಡ್ರೋಜನ್ ಫ್ಯೂಲ್ ಏನಿರುತ್ತೆ ಇದನ್ನ ನಾವು ಎದಕ್ಕೆ ಯೂಸ್ ಮಾಡಬಹುದು, ಸ್ಟೋರ್ ಮಾಡಬಹುದು, ಗ್ಯಾಸ್ ಪವರ್ ಪ್ಲಾಂಟ್ ಕೊಡಬಹುದು, ಎಲೆಕ್ಟ್ರಿಸಿಟಿ ಗ್ರಿಡ್ಗೆ ಅದನ್ನ ಸಪ್ಲೈ ಮಾಡಬಹುದು. ನೋಡಿ ಇಲ್ಲಿ ಹೇಗಿದೆ, ಪೈಪ್ ಲೈನ್ ಅನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಲಾಂಗ್ ಟರ್ಮ್ ಪೈಪ್ ಲೈನ್ ಯೂಸ್ ಮಾಡ್ಕೊಂಡ್ಬಿಟ್ಟು ಇಂಡಸ್ಟ್ರೀಸ್ ಕೊಡಬಹುದು, ಹೀಟಿಂಗ್ ಒಂದು ಏನಾದ್ರು ಒಂದು ಕೆಲಸಗಳಿಗೆ ಅದನ್ನ ಉಪಯೋಗ ಮಾಡ್ಕೊಳ್ಬಹುದು, ಶಿಪ್ ಗಳಿಗೆ, ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡೋ ಶಿಪ್ ಗಳಿಗೆ, ಹಾಗೂ ಹೈಡ್ರೋಜನ್ ಫ್ಯೂಲಿಂಗ್ ಸ್ಟೇಷನ್ಸ್ ಇದನ್ನ ಸಪ್ಲೈ ಮಾಡಬಹುದು. ಜಸ್ಟ್ ಇದು ನಿಮಗೆ ಹೇಗೆ ಅದು ಟ್ರಾನ್ಸ್ಪೋರ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಬ್ರೀಫ್ ಆಗಿ ಇದರ ಐಡಿಯಾ ಕೊಡುತ್ತೆ. ಸೊ ಹೈಡ್ರೋಜನ್ ಅಂದ್ರೆ ಏನಂತ ತಿಳ್ಕೊಳ್ಳೋಣ. ಸೊ ಅದ್ರ ಬಗ್ಗೆ ಒಂದು ಸ್ವಲ್ಪ ಪ್ರಾಪರ್ಟೀಸ್ ನಾವು ನೋಡೋದಾದ್ರೆ, ಇದು ಲೈಟೆಸ್ಟ್ ಮತ್ತು ಅಬಂಡೆಂಟ್, ತುಂಬಾ ಸಿಗುವಂತದ್ದು ಹಾಗೂ ತುಂಬಾ ಕಡಿಮೆ ತೂಕ ಇರುವಂತ ಒಂದು ಎಲಿಮೆಂಟ್ ಇದು. ಸೊ ಇಟ್ ಈಸ್ ದಿ ಲೈಟೆಸ್ಟ್ ಅಂಡ್ ದಿ ಮೋಸ್ಟ್ ಅಬಂಡೆಂಟ್ ಒನ್ ಆಫ್ ದಿ ಓಲ್ಡೆಸ್ಟ್ ಕೆಮಿಕಲ್ ಎಲಿಮೆಂಟ್ಸ್ ಇನ್ ದಿ ಯೂನಿವರ್ಸ್, ನಮ್ಮ ಯೂನಿವರ್ಸ್ ಅಲ್ಲಿ ಸಿಗುವಂತ ಒಂದು ಓಲ್ಡೆಸ್ಟ್ ಎಲಿಮೆಂಟ್ ಇದು. ಆಮೇಲೆ ಯಾವಾಗಲೂ ಅಲೋನ್ ಇರೋದಿಲ್ಲ, ನಾನು ಆಗ್ಲೇ ಹೇಳ್ತಾ ಇದ್ದೆ, ಇದು ತುಂಬಾ ರಿಯಾಕ್ಟಿವ್ ಎಲಿಮೆಂಟ್ ಕೂಡ. ಇದು ಒಂದೇ ಆಗಿ ಸಿಗೋದಿಲ್ಲ, ಬರೀ ಹೈಡ್ರೋಜನ್ ಆಗಿ ಸಿಗೋದಿಲ್ಲ. ಇದು ಕಾಂಪ್ಲೆಕ್ಸ್ ಮಾಲಿಕ್ಯೂಲ್ಸ್ ಇದೆ ಅಲ್ಲ, ಆ ಒಂದು ಕಾಂಪ್ಲೆಕ್ಸ್ ಮಾಲಿಕ್ಯೂಲ್ಸ್ ಫಾರ್ಮ್ ಅಲ್ಲಿ ಇದು ಕಂಡು ಬರುತ್ತೆ. ನೋಡಬಹುದು ಹೈಡ್ರೋಕಾರ್ಬನ್ಸ್ ಆಗಿರ್ಬೋದು, ಆ ಒಂದು ಫಾರ್ಮ್ ಅಲ್ಲಿ ಇದು ಕಂಡು ಬರುತ್ತೆ. ಸೊ ಸ್ಟಾರ್ಸ್, ನ್ಯೂಕ್ಲಿಯರ್ ಫ್ಯೂಷನ್ ಅಂತ ನಾವೇನ್ ಕರಿತೀವಿ, ನಮ್ಮ ಸೂರ್ಯನಲ್ಲಿ ನ್ಯೂಕ್ಲಿಯರ್ ಫ್ಯೂಷನ್ ನಡೀತಾ ಇರುತ್ತೆ. ಸೊ ಅಲ್ಲಿ ಕೂಡ ಈ ಹೈಡ್ರೋಜನ್ ಉತ್ಪತ್ತಿ ಆಗುತ್ತೆ. ಸೊ ಇಲ್ಲಿ ನೋಡಬಹುದು ಹೈಡ್ರೋಜನ್ ಹೇಗೆ ಪ್ಯೂರಿಫೈ ಮಾಡ್ತಾರೆ ಅಂತಂದ್ರೆ, ನೀರಿಂದ ಅದೇನ್ ಎಲೆಕ್ಟ್ರಿಸಿಟಿ ಪಾಸ್ ಮಾಡಿ ಏನಾಗುತ್ತೆ, ಹೈಡ್ರೋಜನ್ ಮತ್ತು ಅಲ್ಲಿ ನಮಗೆ ಆಮ್ಲಜನಕ ಸಿಗುತ್ತೆ. ಅದನ್ನ ಹೈಡ್ರೋಜನ್ ಫ್ಯೂಲ್ ಸೆಲ್ಸ್ ಗೆ ಕಳಿಸಿದ್ರೆ ಅದು ಮತ್ತೆ ಎಲೆಕ್ಟ್ರಿಸಿಟಿ ಆಗಿ ಮತ್ತು ನೀರಾಗಿ ಅದು ಹೊರಹೊಮ್ಮುತ್ತೆ. ಸೊ ದಿಸ್ ಇಸ್ ಹೌ ಎಲೆಕ್ಟ್ರಿಸಿಟಿ ಈಸ್ ಜನರೇಟೆಡ್. ನೆಕ್ಸ್ಟ್ ಐಟಮ್, ಸುದರ್ಶನ್ ಸೆನ್ ಕಮಿಟಿ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಏನ್ ಮಾಡಿದ್ದಾರೆ, ಒಂದು ಸುದರ್ಶನ್ ಸೆನ್ ಕಮಿಟಿ ಅಂತ
ನಮ್ಮ ದೇಶದಲ್ಲಿ ಇದು ಸಮಸ್ಯೆ ನಾವು ಬಹಳ ಕೇಳ್ತಾ ಇದೀವಿ. ಬ್ಯಾಂಕ್ಗಳು ಜನರಿಗೆ ಸಾಲ ಕೊಡುತ್ತೆ, ಏನು ನಮ್ಮ ಬ್ಯಾಂಕ್ ಆಮೇಲೆ ಕಾರ್ಪೊರೇಟ್ಸ್ಗೆ ಸಾಲ ಕೊಡುತ್ತೆ ಅಲ್ವಾ, ಲೋನ್ ಅಂತ ನಾವೇನು ಕರಿತೀವಿ, ಅದೇನಾಗ್ಬಿಡುತ್ತೆ, ಕಾರ್ಪೊರೇಟ್ಸ್ ಇರ್ಬೋದು, ಕಾರ್ಪೊರೇಟ್ಸ್ ಇರ್ಬೋದು ಅಥವಾ ಇಂಡಿವಿಜುವಲ್ಸ್ ಇರ್ಬೋದು, ಅವ್ರಿಗೆ ಏನ್ ಮಾಡುತ್ತೆ, ಇದು ಲೋನ್ ಅನ್ನ ಕೊಡುತ್ತೆ. ಬಟ್ ಅವ್ರು ಯಾವಾಗ ಈ ಒಂದು ಲೋನ್ ಅನ್ನ ತಿರುಗಿಸಿ ಕೊಡಕ್ ಆಗಲ್ವೋ, ಯಾರಿಗೆ ಕೊಡಕ್ ಆಗಲ್ಲ, ಬ್ಯಾಂಕಿಗೆ ಕೊಡಕ್ ಆಗಲ್ವೋ, ಬ್ಯಾಂಕ್ ಅವಾಗ ಸಮಸ್ಯೆಯಲ್ಲಿ ಹುಟ್ಕೊಂಡ್ಬಿಡುತ್ತೆ. ಅವಾಗ ಏನ್ ಮಾಡುತ್ತೆ, ಆರ್ ಬಿ ಐ ಇದನ್ನ ಹೋಲ್ಡ್ ಮಾಡುತ್ತೆ, ಈ ಬ್ಯಾಂಕ್ ಅನ್ನ ಏನ್ ಮಾಡುತ್ತೆ, ಇದನ್ನ ಸ್ಥಗಿತಗೊಳಿಸುತ್ತೆ ಈ ಕಾರ್ಯಗಳನ್ನ. ಯಾಕೆ ಅಂತಂದ್ರೆ ಈ ಲೋನ್ ಅನ್ನ ರಿಕವರ್ ಮಾಡಕ್ ಆಗದಿದ್ರೆ ಅದನ್ನ ನಾವೇನಂತ ಕರಿತೀವಿ, ನಾನ್ ಪರ್ಫಾರ್ಮಿಂಗ್ ಆಸೆಟ್. ಸೊ ಈ ಹಣನ ಹೇಗೆ ವಸೂಲಿ ಮಾಡ್ಕೊಳ್ಳೋದು ಅನ್ನಕ್ಕೆ ಬ್ಯಾಂಕ್ ಕಡೆಯಿಂದ ಯಾವುದೇ ಒಂದು ಅವ್ರ ಕಡೆ ಕೆಲಸ ಮಾಡಕ್ ಆಗಲ್ಲ, ಯಾಕಂದ್ರೆ ಅವ್ರ ಉದ್ದೇಶ ಏನ್ ಬೇರೆ 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 ಕೆಲಸದಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ಸೊ ಈ ಒಂದು ಸಮಸ್ಯೆಯನ್ನು ಬಗೆಹರಿಸಕ್ಕೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಅನ್ನ ಏನು ಮತ್ತೆ ಬ್ಯಾಂಕ್ಗೆ ತಿರುಗಿಸಿ ಕೊಡಕ್ಕೆ ಏನ್ ಮಾಡಿದ್ರು, ಈ ಅಸೆಟ್ ರಿಕನ್ಸ್ಟ್ರಕ್ಷನ್ ಕಂಪನಿಗಳನ್ನ ಮಾಡಿದ್ರು. ಸೊ ಈ ಅಸೆಟ್ ರಿಕನ್ಸ್ಟ್ರಕ್ಷನ್ ಕಂಪನಿಗಳು ಏನ್ ಮಾಡುತ್ತೆ, ಈ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅನ್ನ ಏನ್ ಮಾಡುತ್ತೆ, ಈ ಬ್ಯಾಂಕ್ ಗಳನ್ನ ಖರೀದಿ ಮಾಡ್ಕೊಳುತ್ತೆ. ಸೊ ಈ ಒಂದು ಅಸೆಟ್ ಗಳು ಏನಿರ್ತವೆ ಅದನ್ನ ಮಾರ್ಕೆಟ್ ಅಲ್ಲಿ ಸೇಲ್ ಮಾಡಿ ಅದನ್ನ ಹಣ ಪಡೆದುಕೊಂಡು ಮತ್ತೆ ಬ್ಯಾಂಕಿಗೆ ಅದನ್ನ ಕೊಡುವಂತ ಒಂದು ಕಾರ್ಯನ ಈ ಅಸೆಟ್ ರಿಕನ್ಸ್ಟ್ರಕ್ಷನ್ ಕಂಪನಿಗಳು ಮಾಡುತ್ತೆ. ಸೊ ಈ ಸುದರ್ಶನ್ ಸೆನ್ ಕಮಿಟಿ ಏನಾಗಿದೆ, ಈ ಅಸೆಟ್ ರಿಕನ್ಸ್ಟ್ರಕ್ಷನ್ ಕಂಪನಿಗಳು ಸದ್ಯಕ್ಕೆ ಹೇಗೆ ಕೆಲಸ ಮಾಡ್ತಿದೆ ಅನ್ನೋದನ್ನ ವಿಚಾರ ಮಾಡಕ್ಕೆ ಈ ಆರ್ ಬಿ ಐ ಏನ್ ಮಾಡಿದೆ, ಸುದರ್ಶನ್ ಸೆನ್ ಕಮಿಟಿ ಏನ್ ಮಾಡಿದೆ, 6 ಮೆಂಬರ್ ಕಮಿಟಿನ ಮಾಡಿದೆ. ಇದು ಯಾವಾಗ ಶುರುವಾಯಿತು ಅಸೆಟ್ ರಿಕನ್ಸ್ಟ್ರಕ್ಷನ್ ಕಂಪನಿಗಳು ಅಂತ ನೋಡೋದಾದ್ರೆ, ಇದು 2002ರಲ್ಲಿ ಶುರುವಾಯಿತು. ಅದಕ್ಕೂ ಏನಪ್ಪಾ ಒಂದು ಲೀಗಲ್ ಸ್ಟೇಟಸ್, ಒಂದು ಕಾನೂನಿನ ಒಂದು ಬಲ ಕೂಡ ಅವಾಗ ಕೊಟ್ಟಿದ್ರು. ಯಾವ ಒಂದು ಕಾನೂನು ಅಂತಂದ್ರೆ ಫೈನಾನ್ಶಿಯಲ್ ಅಸೆಟ್ಸ್ ಅಂಡ್ ಎನ್ಫೋರ್ಸ್ಮೆಂಟ್ ಆಫ್ ಸೆಕ್ಯೂರಿಟಿ ಇಂಟ್ರೆಸ್ಟ್ ಆಕ್ಟ್ 2002. ಈ ಒಂದು ಕಾನೂನಿನ ಮೂಲಕ ಅವಕ್ಕೆ ಒಂದು ಬಲವನ್ನು ಕೊಡಲಾಗಿತ್ತು. ಸೊ ಇನ್ನೊಂದು ಏನಪ್ಪಾ ಅಂತಂದ್ರೆ ಏನಪ್ಪಾ ಬ್ಯಾಲೆನ್ಸ್ ಶೀಟ್ ಏನಿದೆ ಬ್ಯಾಂಕ್ಸ್ ಗಳನ್ನ ಕ್ಲೀನ್ ಮಾಡಕ್ಕೆ ಈ ಅಸೆಟ್ ರಿಕನ್ಸ್ಟ್ರಕ್ಷನ್ ಕಂಪನಿಗಳನ್ನ ಮಾಡಲಾಗಿತ್ತು. ಸೊ ನೀವೇನ್ ನೆನ್ಪಿಟ್ಕೊಳ್ಬೇಕು, ಸುದರ್ಶನ್ ಸೆನ್ ಕಮಿಟಿ ಅಂದ್ರೆ ಏನು, ಅಸೆಟ್ ರಿಕನ್ಸ್ಟ್ರಕ್ಷನ್ ಕಂಪನಿ ಅಂದ್ರೆ ಏನು, ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂದ್ರೆ ಏನು, ಯಾವ ಕಾರಣಕ್ಕೆ ಈ ಒಂದು ಕಮಿಟಿಯನ್ನ ಮಾಡಲಾಗಿತ್ತು ಅಂತ ನೀವು ನೆನ್ಪಿಟ್ಕೊಳ್ಬೇಕು. ನೆಕ್ಸ್ಟ್ ಐಟಮ್ ನೋಡೋಣ, ಮ್ಯಾಕ್ಸ್ ವರ್ಸ್ಟಾಪಿನ್. ಇವರು ಇಟಲಿಯವರು, ಸರಿ, ಇವರು ಡಚ್ ದೇಶದವರು. ಇವ್ರು ಏನ್ ಮಾಡಿದ್ದಾರೆ, ಎಮಿಲಿಯಾ ರೋಮಾಂಗಾ F1 ಗ್ರ್ಯಾಂಡ್ ಪ್ರಿಕ್ಸ್ ಏನಿದೆ, ಫಾರ್ಮುಲಾ ಒನ್ ರೇಸ್ ಅಂತ ನಾವೇನ್ ಕರಿತೀವಿ, ಅದು ಇಟಲಿಯಲ್ಲಿ 2021ರಲ್ಲಿ ಸರ ನಡೆದಿತ್ತು. ಇವರು ಈಗ ಫಸ್ಟ್ ಪೊಸಿಷನ್ ಅಲ್ಲಿ ಬಂದಿದ್ದಾರೆ. ಮೊದ್ಲು ಯಾರಿದ್ರು, ಲಿವಿಸ್ ಹ್ಯಾಮಿಲ್ಟನ್ ಇದ್ರು. ಸೊ ಅವರನ್ನ ಹಿಂದೆ ಹಾಕಿ ಇವಾಗ ಫಸ್ಟ್ ಪೊಸಿಷನ್ ಇದ್ದಾರೆ. ಸೊ ಇದನ್ನ ನೀವು ನೆನ್ಪಿಟ್ಕೊಳ್ಬೇಕು. ನೆಕ್ಸ್ಟ್, ಸ್ಟಾರ್ಟ್ಅಪ್ ಇಂಡಿಯಾ ಸೀಡ್ ಫಂಡ್ ಸ್ಕೀಮ್. ಸ್ಟಾರ್ಟ್ಅಪ್ ಇಂಡಿಯಾ ಸೀಡ್ ಫಂಡ್ ಸ್ಕೀಮ್ ಅಂದ್ರೆ ಏನು, ಸ್ಟಾರ್ಟ್ಅಪ್ ಕಂಪನಿಗಳನ್ನ ಶುರು ಮಾಡೋದಕ್ಕೋಸ್ಕರ ಇದು ಸರ್ಕಾರ ಒಂದು ಕೊಡುವಂತ ಒಂದು ಇನಿಷಿಯಲ್ ಪುಷ್ ಅಂತ ಹೇಳ್ಬೋದು. ಯಾಕಂದ್ರೆ ಸದ್ಯಕ್ಕೆ ಸ್ಟಾರ್ಟಿಂಗ್ ಅಲ್ಲಿ ಅವ್ರಿಗೆ ಹಣ ಇರೋದಿಲ್ಲ, ಅದನ್ನ ಹಣವನ್ನು ಕೊಡುವುದು ಸರ್ಕಾರದ ಒಂದು ಜವಾಬ್ದಾರಿ ಆಗುತ್ತೆ. ಅವ್ರು ಸಬಲರಾದ್ಮೇಲೆ ಏನ್ ಮಾಡ್ತಾರೆ, ಅವರೇ ಒಂದು ಮಾರ್ಕೆಟ್ ಇಂದ ಹಣವನ್ನು ಪಡೆದುಕೊಂಡು ಆ ಒಂದು ಕಂಪನಿನ ಮುಂದುವರಿಸುವಂತ ಶಕ್ತಿ ಬರುತ್ತೆ. ಸೊ ಬಟ್ ಏನಂತಂದ್ರೆ ಈ ಫಂಡ್ ಏನಪ್ಪಾ ಅಂದ್ರೆ ಉದ್ದೇಶ 940 ಕೋಟಿ ರೂಪಾಯಿಗಳನ್ನ ನೆಕ್ಸ್ಟ್ 4 ವರ್ಷಗಳಲ್ಲಿ 3,600 ಸ್ಟಾರ್ಟ್ಅಪ್ ಗಳಿಗೆ ಕೊಟ್ಟು ಏನ್ ಮಾಡ್ಬೇಕು, ಉತ್ಸಾಹವನ್ನು ಉತ್ತೇಜನ ಕೊಡುವಂತ ಒಂದು ಕಾರ್ಯ ಇದಾಗಿದೆ ಸ್ಟಾರ್ಟ್ಅಪ್ ಇಂಡಿಯಾ ಸೀಡ್ ಫಂಡ್ ಸ್ಕೀಮ್. ಇಲ್ಲಿ ನೋಡಬಹುದು, ಸ್ಟಾರ್ಟ್ಅಪ್ ಇಂಡಿಯಾ ಸೀಡ್ ಅಂತಂದ್ರೆ ಅದು ಒಂದು ಮೊಳಕೆ ಇರೋ ಟೈಮ್ ಅಲ್ಲೇ ಅದನ್ನ ಎನ್ಕರೇಜ್ ಮಾಡಿ ಒಂದು ದೊಡ್ಡ ಮರ ಆಗಿ ಬೆಳೆಯಕ್ಕೆ ಮಾಡ್ತಿರುವಂತ ಒಂದು ಇದು ಸ್ಕೀಮ್. ಸೊ ಇಲ್ಲಿ ನೋಡಬಹುದು, ಡಿಪಾರ್ಟ್ಮೆಂಟ್ ಆಫ್ ಪ್ರಮೋಷನ್ ಆಫ್ ಇಂಡಸ್ಟ್ರಿ ಇನ್ ಇಂಟರ್ನಲ್ ಟ್ರೇಡ್ ಏನಿದೆ, ಈ ಒಂದು ಏನ್ ಮಾಡುತ್ತೆ, ಎಕ್ಸ್ಪರ್ಟ್ ಅಡ್ವೈಸರ್ ಕಮಿಟಿ ಇರುತ್ತೆ, ಅವ್ರ ಮೂಲಕ ಇನ್ಕ್ಯುಬೇಟರ್ಸ್ ಅಂತಂದ್ರೆ ಇವ್ರು ಸ್ಟಾರ್ಟ್ಅಪ್ಸ್. ಸೊ ಇವ್ರಿಗೆ ಏನ್ ಮಾಡ್ತಾರೆ, 2 ವರ್ಷ ಅವರು ಮಿನಿಮಮ್ ಮಾರ್ಕೆಟ್ ಅಲ್ಲಿ ಇದ್ದು ಸಸ್ಟೈನ್ ಆಗಿರ್ಬೇಕು, ಅವರನ್ನ ಎನ್ಕರೇಜ್ ಮಾಡಿ ಅವರಿಗೆ ಹಣವನ್ನು ಕೊಟ್ಟು ಸಬಲರನ್ನ ಮಾಡಕ್ಕೆ ಈ ಡಿಪಾರ್ಟ್ಮೆಂಟ್ ಆಫ್ ಪ್ರಮೋಷನ್ ಆಫ್ ಇಂಡಸ್ಟ್ರಿ ಮತ್ತು ಇಂಟರ್ನಲ್ ಟ್ರೇಡ್ ಈ ಒಂದು ಇನಿಷಿಯೇಟಿವ್ ಅನ್ನ ಸ್ಕೀಮ್ ಅನ್ನ ತಂದಿದೆ. ನೆಕ್ಸ್ಟ್ ಐಟಮ್, ಸಪ್ಲಿಮೆಂಟಲ್ ಆಕ್ಸಿಜನ್ ಡೆಲಿವರಿ ಸಿಸ್ಟಮ್. ಆಕ್ಸಿಜನ್ ಅಂದ ತಕ್ಷಣ ನಮಗೆ ಹೆಸರು ನೆನಪು ಬರೋದು COVID-19. ಯಾಕಂದ್ರೆ ಎಲ್ರಿಗೂ ಏನಾಗಿದೆ, ಆಕ್ಸಿಜನ್ ಸಪ್ಲೈ ಬೇಕಾಗಿದೆ. ಸೊ ಸಪ್ಲಿಮೆಂಟಲ್ ಆಕ್ಸಿಜನ್ ಅಂತಂದ್ರೆ ಆಕ್ಸಿಜನ್ ಅನ್ನ ಕೊಡುವಂತ ಒಂದು ಕಾರ್ಯ ಇದು, ಡೆಲಿವರಿ ಸಿಸ್ಟಮ್. ಇದು ಯಾರು ಮಾಡಿದ್ರೆ, DRDO ಬ್ಯಾಂಗ್ಳೂರ್ ಏನಿದೆ, ಇವರು ಒಂದು ಏನಿದೆ ಡಿಫೆನ್ಸ್ ಬಯೋ ಇಂಜಿನಿಯರಿಂಗ್ ಮತ್ತು ಎಲೆಕ್ಟ್ರೋ ಮೆಡಿಕಲ್ ಲ್ಯಾಬೋರೇಟರಿ ಏನಿದೆ, ಇವರು ಈ ಒಂದು ಸಪ್ಲಿಮೆಂಟಲ್ ಆಕ್ಸಿಜನ್ ಡೆಲಿವರಿ ಸಿಸ್ಟಮ್ ಅನ್ನ ಪ್ರೊಡ್ಯೂಸ್ ಮಾಡಿದ್ರು. ಅವರು ಮಾಡಿರೋ ಉದ್ದೇಶ ಏನಾಗಿತ್ತು, ಈ ನಮ್ಮ ದೇಶದ ಏನು ಸೋಲ್ಜರ್ಸ್ ಏನಿದ್ದಾರೆ, ಹೈ ಅಲ್ಟಿಟ್ಯೂಡ್ಸ್ ಅಲ್ಲಿ ಮೌಂಟೇನಸ್ ರೀಜನ್ಸ್ ಅಲ್ಲಿ ಆಕ್ಸಿಜನ್ ಏನಿರುತ್ತೆ ಅಲ್ಲಿ ಲೆವೆಲ್ಸ್ ಕಡಿಮೆ ಇರುತ್ತೆ ಮೌಂಟೇನ್ಸ್ ಅಲ್ಲಿ. ಸೊ ಅವರಿಗೆ ಒಂದು ಸಪ್ಲೈ ಮಾಡೋಕೆ ಈ ಒಂದು ಸಿಸ್ಟಮ್ ಅನ್ನ ಮಾಡಿದ್ರು. ಈಗ ಅದನ್ನೇ ಏನ್ ಮಾಡ್ತಿದ್ದಾರೆ, ಈ COVID-19 ಪೇಷಂಟ್ಸ್ ಗೆ ಕೊಡಕ್ಕೆ ಉಪಯೋಗ ಮಾಡ್ತಿದ್ದಾರೆ. ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ, ಸಪ್ಲಿಮೆಂಟಲ್ ಆಕ್ಸಿಜನ್ ಡೆಲಿವರಿ ಸಿಸ್ಟಮ್ ಅಂದ್ರೆ ಏನು ಅಂತ ನೀವು ನೆನ್ಪಿಟ್ಕೊಳ್ಬೇಕು. ನಾಸಾಸ್ ಇಂಜಿನಿಯರಿಂಗ್ ಹೆಲಿಕಾಪ್ಟರ್, ಇದನ್ನು ನಾವು ಕೇಳ್ತಾನೆ ಬರ್ತಾ ಇದೀವಿ, ಈ ಹೆಲಿಕಾಪ್ಟರ್ ಬಗ್ಗೆ. ಇಟ್ಸ್ ಅಲ್ಟ್ರಾ ಲೈಟ್ ಹೆಲಿಕಾಪ್ಟರ್. ಯಾವ್ದಪ್ಪಾ ಅಂತಂದ್ರೆ ಪರ್ಸಿವರೆನ್ಸ್ ರೋವರ್ ಬಗ್ಗೆ ನಾವೆಲ್ಲ ಕೇಳಿದೀವಿ, ಅದೆಲ್ಲ ನಾಸಾಸ್ ಪರ್ಸಿವರೆನ್ಸ್ ರೋವರ್. ಎಲ್ಲಿ ಅದು ಮಾರ್ಸ್ ಹೋಗಿದೆ, ಅಲ್ಲಿ ಹೋಗ್ಬಿಟ್ಟು ಇಂಜಿನಿಯರಿಂಗ್ ಮಾರ್ಸ್ ಹೆಲಿಕಾಪ್ಟರ್ ಅಲ್ಲಿ ಲ್ಯಾಂಡ್ ಮಾಡಿದೆ. ಇದರದು ಬಹಳ ಪ್ರಾಮುಖ್ಯತೆ ಯಾಕೆ ಪಡ್ಕೊಳ್ತಂತಂದ್ರೆ, ಇದು ಜಗತ್ತಿನಲ್ಲೇ ಮೊದಲ ಒಂದು ಏರ್ಕ್ರಾಫ್ಟ್. ಏನಪ್ಪಾ ಅಂದ್ರೆ ಇಲ್ಲಿ ಭೂಮಿಯಿಂದ ಅದನ್ನ ಪವರ್ ಮಾಡಿ ಕಂಟ್ರೋಲ್ ಮಾಡೋದಾಗಿರುವಂತ ಅಲ್ಟ್ರಾ ಲೈಟ್ ಹೆಲಿಕಾಪ್ಟರ್ ಇದು. ಆ ಕಾರಣಕ್ಕೋಸ್ಕರ ಇದು ಮಹತ್ವವನ್ನ ಪಡ್ಕೊಳ್ಳುತ್ತೆ. ಅದ್ರ ಬಗ್ಗೆ ನಾವು ಸಂಕ್ಷಿಪ್ತ ತಿಳ್ಕೊಳ್ಳೋಣ. ಅದ್ರ ಹೆಸರು ಇಂಜಿನಿಯರಿಟಿ. ಏನಪ್ಪಾ ಕೆಲಸ ಏನಂತಂದ್ರೆ, ಟೆಕ್ನಾಲಜಿ ಡೆಮಾನ್ಸ್ಟ್ರೇಷನ್ ಮಾಡುತ್ತೆ. ಆಮೇಲೆ ಪವರ್ ಫ್ಲೈಟ್, ಮಾರ್ಸ್ ಅಲ್ಲಿ ಭೂಮಿ ಮೇಲೆ ಕುತ್ಕೊಂಡ್ಬಿಟ್ಟು ಮಾರ್ಸ್ ಅಲ್ಲಿ ಹೇಗೆ ಹೆಲಿಕಾಪ್ಟರ್ ನ ಕಂಟ್ರೋಲ್ ಮಾಡೋದು ಅನ್ನೋದನ್ನ ಏನ್ ಮಾಡುತ್ತೆ, ಅದು ಡೆಮಾನ್ಸ್ಟ್ರೇಷನ್ ಮಾಡುತ್ತೆ. ಇದನ್ನ June 30ಕ್ಕೆ ಹಾರಿಸಲಾಗಿತ್ತು. ಇದು ಲ್ಯಾಂಡ್ ಆಗಿರೋದು February 18. ಇದರ ಒಂದು ಎಷ್ಟು ದಿನ ಮಿಷನ್ ಅಂತಂದ್ರೆ, ಇದು 30 ದಿನದ ಮಿಷನ್ ಆಗಿದೆ. ಸೊ ನೀವು ನೆನ್ಪಿಟ್ಕೊಳ್ಬೇಕಾಗಿರೋದು, ನಾಸಾ ಪರ್ಸಿವರೆನ್ಸ್ ರೋವ್
ಇದೇನಪ್ಪಾ ಅಂತಂದ್ರೆ ಇದು ಶಾರ್ಕ್ ಅಂತ ನಾವೇನ್ ಕರಿತೀವಿ, ಅದು ಕಾಡ್ಜಿಲ್ಲಾ ಶಾರ್ಕ್. ಅದರ ಒಂದು ಫಾಸಿಲ್, ಫಾಸಿಲ್ ಎಲ್ಲಿ ಸಿಕ್ಕಿತ್ತಪ್ಪಾ ಅಂತಂದ್ರೆ ಇದು ಮೆಕ್ಸಿಕೋದಲ್ಲಿ ಸಿಕ್ಕಿತ್ತು. ಇದು 300 ಮಿಲಿಯನ್ ವರ್ಷಗಳ ಒಂದು ಹಳೆಯ ಒಂದು ಶಾರ್ಕ್ ಕೂಡ ಆಗಿತ್ತು. ಇದನ್ನ ಏನಂತ ಕರಿತಿದ್ದಾರೆ, ಗಾಡ್ಜಿಲ್ ಶಾರ್ಕ್ ಅವರ ಮಾನ್ಸ್ಟರ್ ಶಾರ್ಕ್ ಅಂತ ಇದನ್ನ ಹೆಸರಿಡಲಾಗಿದೆ. 2013ರಲ್ಲಿ ಮೆಕ್ಸಿಕೋದಲ್ಲಿ ಸಿಕ್ಕಿತ್ತು. ಇದನ್ನ ಡ್ರೋಕೋಪ್ರಿಸ್ಟಿಸ್ ಹಾಫ್ಮನೋರಮ್ ಅನ್ನೋ ಒಂದು ಹೆಸರಿಂದ ಹೆಸರಿಸಲಾಗಿದೆ. ಸೊ ನೀವು ನೆನ್ಪಿಟ್ಕೊಳ್ಬೇಕಾಗಿರೋದು ಡ್ರೋಕೋಪ್ರಿಸ್ಟಿಸ್ ಹಾಫ್ಮನ್ ಅಂತಂದ್ರೆ ಏನು, ಇಟ್ಸ್ ಅ ಫಾಸಿಲ್. ಯಾವ ಒಂದು ಫಾಸಿಲ್? ಗಾಡ್ಜಿಲ ಶಾರ್ಕ್ ನ ಇದು ಫಾಸಿಲ್. ಇದು ಎಲ್ಲಿ ಸಿಕ್ಕಿದೆ? ಮೆಕ್ಸಿಕೋದಲ್ಲಿ ಸಿಕ್ಕಿದೆ. ಇವೆರಡು ಅಂಶಗಳನ್ನು ನೀವು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ 2021. ನಮ್ಮ ದೇಶದಲ್ಲಿ ಜನರಲ್ ಜರ್ನಲಿಸಂ ಬಗ್ಗೆ ನಮ್ಗೆಲ್ಲ ಗೊತ್ತಿದೆ, ಹಾಗೂ ಸದ್ಯಕ್ಕೆ ನಮ್ಮ ದೇಶದಲ್ಲಿ ಕಾನೂನುಗಳು ಕೂಡ ಆಗ್ತಿದ್ದಾವೆ. ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ಅನ್ನೋದು ಎಷ್ಟರ ಮಟ್ಟಿಗೆ ನಮ್ಮ ದೇಶದಲ್ಲಿ ಇರುವಂತಹ ಜರ್ನಲಿಸ್ಟ್ ಗಳು ಫ್ರೀಯಾಗಿ ಕೆಲಸ ಮಾಡ್ತಿದ್ದಾರೆ, ಅವ್ರು ಬೇಕಾಗಿರೋ ರಿಪೋರ್ಟ್ ಗಳನ್ನ ಪಬ್ಲಿಷ್ ಮಾಡಕ್ಕೆ ಅವರಿಗೆ ಒಂದು ಫ್ರೀಡಮ್ ಇದೆ ಅಂತ ಇದು ಹೇಳುತ್ತೆ. ಸೊ ಇದನ್ನ ಯಾರು ಪಬ್ಲಿಷ್ ಮಾಡ್ತಾರೆ ಅಂತಂದ್ರೆ, ರಿಪೋರ್ಟರ್ಸ್ ವಿತೌಟ್ ಬಾರ್ಡರ್ಸ್ ಅನ್ನೋರು, ನಾನ್ ಪ್ರಾಫಿಟ್ ಆರ್ಗನೈಸೇಷನ್, ಇವರು ಇದು ಈ ರಿಪೋರ್ಟ್ ಅನ್ನ ಪಬ್ಲಿಷ್ ಮಾಡ್ತಾರೆ. ಇವ್ರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ, 180 ದೇಶಗಳಲ್ಲಿ 73% ಅಷ್ಟು ದೇಶಗಳು ಈ ಒಂದು ಫ್ರೀಡಮ್ ಅನ್ನ ಕಿತ್ತಾಕೊಂಡಿದ್ದಾರೆ, ಜರ್ನಲಿಸಂ ಗೆ ಫ್ರೀಡಮ್ ಅನ್ನ ಕೊಟ್ಟಿಲ್ಲ ಅಂತ ಹೇಳ್ತಿದ್ದಾರೆ. ಇನ್ನೊಂದು ಮಹತ್ವದ ಅಂಶ ಏನಂತಂದ್ರೆ, ನಮ್ಮ ದೇಶವನ್ನು ಅವರು ಮೋಸ್ಟ್ ಡೇಂಜರಸ್ ಕಂಟ್ರಿ ಅಂತ ಹೆಸರಿಸಿದ್ದಾರೆ, ಹಾಗೂ ಜರ್ನಲಿಸ್ಟ್ ಗಳಿಗೆ ತುಂಬಾ ಡೇಂಜರಸ್ ಕಂಟ್ರಿ ಅಂತ ಕೂಡ ಅವರು ಹೇಳಿದ್ದಾರೆ. ಈ ಅಂಶಗಳನ್ನ ನೀವು ನೆನ್ಪಿಟ್ಕೊಳ್ಳಿ. ಹಾಗೂ 1, 2, 3 ನಾರ್ವೆ, ಫಿನ್ಲೆಂಡ್, ಸ್ವೀಡನ್ ಅನ್ನ ಒಳ್ಳೆ ಟಾಪ್ ಲೆವೆಲ್ ಅಲ್ಲಿ ಅವರು ಜರ್ನಲಿಸಂ ಗೆ ತುಂಬಾ ಫ್ರೀಡಮ್ ಅನ್ನ ಕೊಟ್ಟಿದ್ದಾರೆ ಅಂತ ಕೂಡ ಹೇಳಿದ್ದಾರೆ. ಇದು ಕೂಡ ಎಕ್ಸಾಂಪಲ್ಸ್ ಅಲ್ಲಿ ಕೇಳಬಹುದು. ನಾರ್ವೆ ಫಿನ್ಲೆಂಡ್ ಸ್ವೀಡನ್ ಅನ್ನ ಹೆಸರನ್ನು ನೀವು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ಆಕ್ಸಿಜನ್ ಎಕ್ಸ್ಪ್ರೆಸ್. ಆಕ್ಸಿಜನ್ ಎಕ್ಸ್ಪ್ರೆಸ್ ಇದು ಒಂದು ಟ್ರೈನ್. ಯಾರ ಇನಿಷಿಯೇಟಿವ್ ಅಂತಂದ್ರೆ, ಇದು ಇಂಡಿಯನ್ ರೈಲ್ವೇಸ್ ಇನಿಷಿಯೇಟಿವ್. ಆಕ್ಸಿಜನ್ ಅಂತಂದ್ರೆ ಮತ್ತೆ ನೀವು ನೆನಪು ಮಾಡ್ಕೊಳ್ಬೇಕಾಗಿರೋದು COVID-19. ಸೊ ಆ ಕಾರಣಕ್ಕೋಸ್ಕರನೇ ಈ ಆಕ್ಸಿಜನ್ ಎಕ್ಸ್ಪ್ರೆಸ್ ಅನ್ನ ತಂದಿದ್ದಾರೆ. ಇದು ಇಂಡಿಯನ್ ರೈಲ್ವೇಸ್. ಎಲ್ಲಿಂದ ಇದನ್ನ ಬಿಡ್ತಾರೆ ಅಂತಂದ್ರೆ, ಫಸ್ಟ್ ಇದನ್ನ ನೋ ಲೈಕ್ ಜಮ್ಶೆಡ್ಪುರ್ ಕಳಿಸ್ತಾರೆ, ವೈಜಾಗ್, ಬೊಕಾರೋ ಮತ್ತು ರೂರ್ಕೆಲೆಗಳು ಕಳಿಸ್ಬಿಟ್ಟು ಅಲ್ಲಿಂದ ಮೆಡಿಕಲ್ ಆಕ್ಸಿಜನ್ ಅನ್ನ ಮತ್ತೆ ತರಕ್ಕೆ ಈ ಟ್ರೈನ್ ಅನ್ನ ಬಿಡ್ತಿದ್ದಾರೆ. ಸೊ ನೋ, ಇಟ್ ಇಸ್ ಬೇಸಿಕಲಿ ಲೈಕ್ ಟ್ರೈನ್ಸ್ ಆರ್ ಆಪರೇಟ್ ಟು ಹೆಲ್ಪ್ ದಿ ಕಂಟ್ರಿ ಅಂಡ್ ದಿ ಇಶ್ಯೂ ಆಫ್ ಶಾರ್ಟೇಜ್ ಆಫ್ ಆಕ್ಸಿಜನ್ ಡ್ಯೂರಿಂಗ್ ದಿ COVID-19 ಟೈಮ್ಸ್. ಈ ಕೊರೋನಾ ಈ COVID-19 ಟೈಮ್ ಇದೆ, ಇದನ್ನ ಹ್ಯಾಂಡಲ್ ಮಾಡೋದಕ್ಕೋಸ್ಕರ ಈ ಒಂದು ಟ್ರೈನ್ ಅನ್ನ ಬಿಡಲಾಗಿದೆ. ಸೊ ಇಷ್ಟೊಂದು ನ್ಯೂಸ್ ಆರ್ಟಿಕಲ್ಸ್ ಒಟ್ಟಿಗೆ ಇವತ್ತಿನ ಒಂದು ಕರೆಂಟ್ ಅಫೇರ್ಸ್ ಅನ್ನ ಮುಗಿಸ್ತಾ ಇದ್ದೀವಿ.